ನಾನು ಮಂತ್ರಿಯಾಗಿ ನಿಂತು ಹೇಳ್ತಾನಲ್ಲ ನನ್ನ ಭಾಷಣ ಮಾಡೋದ್ರಲ್ಲಿ ಏರು ಧ್ವನಿಯಲ್ಲಿ ಕೆಂಪುಕೊಂಡು 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 ಮಾತಾಡೋದು ನೋಡಿದ್ರೆ ಅದು ಬಹುಶಃ ಹಿಂದಿಯಲ್ಲಿ ಇರ್ತಕ್ಕಂತ ಆಕ್ರೋಶ ಆತಂಕ ನನಗಲ್ಲ ಟೂರಿಸಂ ಟೂರಿಸಂ ರಾಮನಗರ ಜಿಲ್ಲೆ ಬೆಂಗಳೂರಿಂದ ರಾಮನಗರ ಕನಕಪುರ ಅಲ್ಲಿಂದ ಬೆಂಗಳೂರು ವಾಪಸ್ ಟೂರಿಸಂ ಇತಿಹಾಸ ಕ್ರಿಯೇಟ್ ಮಾಡ್ತೀನಿ ಅಂತ ಭಾಷಣ ಮಾಡೋದು ಮೆಗಾ ಸಿಟಿ ಸೈಟ್ ಕೊಡ್ತೀನಿ ಅಂತ ಹೇಳಿ ಕಂಡರ್ ದುಡ್ಡು ರೂಟೇ ಓಡೋದು ಪಾಪ ಬಳಗನ ಸೈಟ್ ಕೊಟ್ಟಿದ್ ನೋಡಿಲ್ವಾ ಕೋರ್ಟ್ಗಳಲ್ಲಿ ಅವರಿಗೆ ಇವರಿಗೆ ಯಾರ್ಯಾರಿಗೋ ಕೆಲವು ಬೇರೆ ಹಾರಿತ ಪುಸ್ತಕಗಳು ಇನ್ನೂ ಬದುಕಬಂದವರು ನಾನು ತಿಳಿಯಬೇಕು ಸರ್ಕಾರ ಕೆಲಸ ಯಾಕೆ ಮಾಡಬೇಕು ಅಂತ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ಜವಾಬ್ದಾರಿಯಲ್ಲಿ ಹೌದು ನಾನು ಪ್ರತಿದಿನ ಬರ್ಲಿಕ್ಕೆ ಆಗಿರ್ಲಿಲ್ಲ ರಾಮನಗರಿಗೆ ಇಲ್ಲ ಚನ್ನಪಡ್ಡೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಅಲ್ವೇ ಏನ್ ದಿನ ಹೋಗಿ ಶಿಕಾರಿಪುರದಲ್ಲಿ ಕೂತವ್ರ ಏನ್ ಮಂತ್ರಿಗಿರಿ ನಾನ್ ಕಾಣದೆ ಇರದ ಇಂತರನ್ನ ಎಷ್ಟು ಜನ ಮಂತ್ರಿ ಮಾಡಿದೆ ನಾನು ಯಾವ ತರ ಮಂತ್ರಿ ಆದ ನಾನು ಹೇಳದಲ್ಲ ಯಾರೋ ನಿಮ್ಮ ಇಲ್ಲಿಗೆ ಹೋದ್ರೆ ನನ್ನ ಬಿಟ್ಟು ಪ್ರತಿದಿನ ಭಯ ಪಡ್ಕೊಂಡ್ರಲ್ಲ ಇವನ್ ಹೆಂಗ್ ಮಂತ್ರಿ ಆಗವನೆ ಅಂತ ಹೇಳಿ ಆ ರೀತಿ ನೀಚತನದಲ್ಲಿ ಮಂತ್ರಿ ಆಗಿ ನಾನು ಈ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಜನ ಪ್ರೀತಿ ಕೊಟ್ಟರೆ ನನಗೆ ನನ್ನ ಕಾರ್ಯಕರ್ತರ ಬಗ್ಗೆ ಮಾತನಾಡ್ತಾನಲ್ಲ ನನ್ನ ಕಾರ್ಯಕರ್ತರು ಬರೋದು ಹಲಗಿಂಚ್ಕೊಂಡು ನನ್ನ ಮೇಲಿರೋ ಪ್ರೀತಿಗೆ ಅವನ ಕಾರ್ಯಕರ್ತರು ಯಾಕೆ ಅವನ ಹತ್ರ ಹೋಗ್ತಿರ್ಲಿಲ್ಲ ನನಗಿಲ್ಲಿ ಬಂದಾಗ ಚನ್ನಪಟ್ಟಣದಲ್ಲಿ ನನಗೆ ಬಂದಂತ ಮಾಹಿತಿಗಳು ಯಾರಾದರೂ ಒಬ್ರು ಬದುಕ್ತಾರೆ ಅಂದ್ರೆ ಆ ಬದುಕನ್ನ ಅವನ ಏನಾದ್ರೂ ಕಣ್ಣು ಕಂಡ್ರೆ ಅವನ ಹೆಂಗ್ ಮಾಡಬೇಕು ಅವನ ಬದುಕನ್ನು ಮೂರಾಬಟ್ಟೆ ಮಾಡಿ ಅವನ ಆಸ್ತಿ ಹೆಂಗ್ ಲಪಟಾಯಿಸಬೇಕು ಅಂತೇಳಿ ಜನಪ್ರತಿನಿಧಿ ಕೆಲಸ ಮಾಡ್ಕೊಂಡು ಬಂದಿರೋ ನೀವು ಇವನು ನನ್ನ ಮೇಲೆ ಫೈಟ್ ಮಾಡ್ತಾನೆ ಇಲ್ಲಿ ಚನ್ನಪಟ್ಟಣದಲ್ಲಿ ಇವನಿಗಿಂತ ಮುಂಚೆ ಚನ್ನಪಟ್ಟಣ ಕ್ಷೇತ್ರ ಅನ್ನೋದು ನನಗೆ ಪರಿಚಯ ಆಗಿದೆ ಕ್ಷೇತ್ರ ಇವನಿಗೆ ಮುಂಚೆ ಚನ್ನಪಟ್ಟಣ ಜನ ನನ್ನ ಬೆಳೆಸಿದ್ದಾರೆ ನನಗೂ ಏಕವಚನದಲ್ಲಿ ಮಾತನಾಡಕ್ ಬರುತ್ತೆ ಇವೆಲ್ಲೋ ಯಾವುದೋ ಇದರಲ್ಲಿ ಬಂದವೆ ಅದೃಷ್ಟದಲ್ಲಿ ಬಂದಿದ್ದ ಅಂತ ಒಂದು ಅದೃಷ್ಟ ಸರಿಯಾದ ಕೆಲಸ ಮಾಡಲಿ ನನ್ನ ಬಗ್ಗೆ ಟೀಕೆ ಮಾಡೋದ್ರಿಂದ ಇವನು ಲೀಡರ್ ಆಗ್ಬಿಡ್ತಾನ ಅಯ್ಯೋ ಸ್ವಾಮಿ ಕೇಳಿ ಹೇಳ್ತೀನಿ ಮಂಗಳೂರಲ್ಲೂ ಮಂಗಳೂರಿನ ಬಗ್ಗೆ ಸಮಸ್ಯೆ ಹೇಳಬೇಕು ಚನ್ನಪಟ್ಟಣ ಸಮಸ್ಯೆ ಅಲ್ಲ ಹೇಳೋದು ಚನ್ನಪಟ್ಟಣ ಸಮಸ್ಯೆ ನಾನು ಕೇಳ್ತಕ್ಕಂಥ ಮಂಗಳೂರು ವಿಷಯ ಚರ್ಚೆ ಮಾಡಲಿ ಮಂಗಳೂರಿನ ಟೂರಿಸಂ ಹ್ಯಾಂಗ್ ಮಾಡ್ತೀನಿ ಅಂತೇಳಿ ಅಲ್ಲಿ ಪ್ರೆಸ್ನರ್ ಮುಂದೆ ಹೇಳಿ ಅಲ್ಲೋಗು ಚನ್ನಪಟ್ಟಣ ಬಗ್ಗೆ ಮಾಡ್ತಿರೋದಿದೆಯಲ್ಲ ಆ ಮನುಷ್ಯನಿಗೆ ಏನಾಗಿದೆ ಚನ್ನಪಟ್ಟಣ ಕೈ ಬಿಟ್ಟು ಹೋಗಿದೆ ಜನ ನನ್ನ ದೂರ ಇಟ್ಟಿದ್ದಾರೆ ಇನ್ನ ನನಗೆ ಮುಂದಿನ ರಾಜಕೀಯ ಜೀವನಕ್ಕೆ ಅಲ್ಲೇ ಹುಣಸೂರು ಹೋದ ಸೀರೆ ತಗೊಂಡು ಸೀರೆ ಹಂಚಿ ಓಟ್ ಹಾಕ್ಸ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಓಡಿಸಿದ್ರು ಕೊರೋನಾ ಬಂದಾಗ ಏನ್ ರಿಯಾಕ್ಷನ್ ಕೊಟ್ಟ ಚನ್ನಪಟ್ಟಣದ ಈಗ್ಯಾಕೆ ನಾನು ತೆರೆ ಕೆಡಿಸ್ಕೋಬೇಕು 200 ರೂಪಾಯಿ 300 ರೂಪಾಯಿ ಬಿಸಾಕೂರು ಚುನಾವಣೆ ಟೈಮಲ್ಲಿ ಓಟ್ ಹಾಕ್ಸ್ಕೊಳ್ಳೋದು ಗೊತ್ತು ಅಂತ ಹೇಳಿ ಈ ಕ್ಷೇತ್ರ ಜನತೆ ಬಗ್ಗೆ ಲಘುವಾಗಿ ಮಾತಾಡೋದು ಚನ್ನಪಟ್ಟಣದಲ್ಲಿ ಕೊರೋನಾ ಬಂದಾಗ ಪ್ರತಿ ಮನ ಮನೆಗೆ ಅಕ್ಕಿ ಹಂಚಿದ್ರು ನನ್ನ ಕಾರ್ಯಕರ್ತರು ಪ್ರತಿ ಮನ ಮನೆಗೆ ಚನ್ನಪಟ್ಟಣದ ಜನ ನಾವೆಂದೂ ಮರ್ತಿಲ್ಲ ಈಗ ನಿನ್ನೆ ಮೊನ್ನೆ ನೋಡ್ತಾ ಇರೋ ಗಿರಾಕಿ ಇವರು ಅದು ಸ್ವಲ್ಪ ನನ್ನ ಕಾರ್ಯಕರ್ತರು ಭಿನ್ನಾಭಿಪ್ರಾಯದಿಂದ 4 ಟರ್ಮ್ ಗೆದ್ದ ಇಲ್ಲಿ ಗೆದ್ದಿದ್ದು ಇವನೇನ್ ಸ್ವಂತ ಶಕ್ತಿ ಮೇಲೆ ಗೆದ್ದ ಚನ್ನಪಟ್ಟಣ ಉದ್ದಾರ ಮಾಡಿದ್ದೀನಿ ಅಂತೇಳಿ ಏನು ಬಗೆಯಿರುತ್ತ ಅಂತೇಳಿ ಓಡ್ ಹಾಕ್ಸ್ಕೊಂಡಿದ್ದೆ ಹಾಕ್ಸ್ಕೊಂಡಿದ್ದು ದೇವೇಗೌಡರು ಇಗ್ಲೂ ಡ್ಯಾಮ್ ಕಟ್ಟಿದ್ದಕ್ಕೆ ಅಲ್ಲಿಗೆ ನೀರು ಬಂತು ದೇವೇಗೌಡರು ಇಗ್ಲೂ ಡ್ಯಾಮ್ ಕಟ್ಟಬೇಕಾದ್ರೆ ಇವ್ನು ಹುಟ್ಟಿದ್ದ ಇಲ್ಲೋ ಗೊತ್ತಿಲ್ಲ ಇವನು ಇವನು ಬಗೆಯಿರುತ್ತ ಇವನು ನೀರಾವರಿ ತಜ್ಞ ಅದೆಂತದ್ದು ಈಗ ಇಲಾಖೆ ಪರಿಸರ ಜೀವಶಾಸ್ತ್ರ ಅದೆಂತದ್ದು ಇದು ಬಹಳ ಮಹತ್ವವಾದಂತ ಇಲಾಖೆ ಇಟ್ಕೊಂಡವನಂತೆ ಮೊದಲು ರಾಜ್ಯ ನೋಡಪ್ಪ ಚನ್ನಪಟ್ಟಣ ನೋಡಕ್ ಜನ ನನಗೆ 5 ವರ್ಷ ನೋಡಕಪ್ಪ ಅಂತ ನನ್ ಬಿಟ್ಟವ್ರೆ ನೀನ್ ಎಲೆಕ್ಟ್ ಆಗಿರೋದು ಯಾವ್ದೋ ಕಲಾವಿದರು ಕೂಟದಲ್ಲಿ ಕಲಾವಿದರು ಪಾಪ ಕೆಲವರು ಕಾಯಿಲೆ ಬಂದು ಸಾಯ್ತವ್ರಲ್ಲ ಅವ್ರ ಕತ್ ಕಷ್ಟ ಸುಖ ನೋಡಕ ಆ ಕೂಟದಲ್ಲಿ ಬಂದಿದೀಯಾ ಚನ್ನಪಟ್ಟಣ ನೋಡ್ಕೊಳಕ್ ನನಗಿನ್ನೂ ದರಿದ್ರ ಬಂದಿಲ್ಲ ಆಮೇಲೆ ಬಿಜೆಪಿ ಪಕ್ಷ ಮನ್ಸು ಮಾಡ್ಬಿಟ್ರೆ ಏನೋ ಮಾಡ್ತೀವಿ ಅಂತ ನಾನು ಕಾಣದಿರ ಬಿಜೆಪಿನ ಕರ್ನಾಟಕದಲ್ಲಿ ಬಿಜೆಪಿ ಲೈಫ್ ಕೊಟ್ಟರೆ ನಾನು ಬಿಜೆಪಿ ಪಕ್ಷಕ್ಕೆ ಎಲ್ಲ ಎಲ್ಲೆಲ್ಲಿದ್ರು ಅನ್ನೋದು ಗೊತ್ತು 2006ರಲ್ಲಿ ಎಲ್ಲ ಮಂಗನ ತರ ಆರೋಗ್ಯ ರೆಡಿ ಆಗಿದ್ರು ಅವತ್ತು ಉಳಿಸ್ಕೊಟ್ಟೆ ಅವ್ರನ್ನ ಬಿಜೆಪಿ ಪಕ್ಷ 79ರಲ್ಲಿ ಏನು ಸೀಟ್ ಇತ್ತು ಯಾರ್ಯಾರು ಎಲ್ಲ ಕೈ ಹಾಕಿದ್ರು ಗೊತ್ತು ಇದೇ ಯಡಿಯೂರಪ್ಪನವರು ನನ್ನ ಹತ್ರ ಬಂದು ಅರ್ಜಿ ಹಾಕೊಂಡ್ ಬಂದವರು ಒಂದು ಮಂತ್ರಿ ಮಾಡಿ ಬರ್ತೀನಿ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಅಂತ
ನನ್ನ ಬಗ್ಗೆ ಲಘುವ ಮಂತ್ರಿ ಆಗಿದೀಯ ಆ ಜವಾಬ್ದಾರಿತ್ವಾಗಿ ನಡ್ಕೊಳ್ಳೋದು ಕಲ್ತ್ಗ ನಿನ್ನ ಹತ್ತಿರಷ್ಟು ಮಾತಾಡಕ್ ಬಲ್ಲೆ ನಾನು ಏಕವಚನದಲ್ಲಿ ನೀನು ಇನ್ನು ನನ್ನ ಮುಂದೆ ಮುಂದೆ ಬಂದಿರೋ ಬಚ್ಚ ನನ್ನ ಮುಂದೆ ಮನೆ ಬಂದಿರೋ ಬಚ್ಚ ನೀನು ನಮಗೆ ಸ್ವಲ್ಪ ಅನುಭವ ಇದೆ ಚನ್ಪಟ್ಟ ಕ್ಷೇತ್ರ ಏನು ಅಂತಕ್ಕಂತ ನಿನಗಿಂತ ಹೆಚ್ಚಿನ ಪರಿಚಯ ನನಗೆ ಅದರಿಂದ ಈ ಲಘುವಾಗಿ ಮಾತಾಡೋದಿದೆಯಲ್ಲ ಪಾಪ ಅಸಮ್ಮ ಅದೇನೋ ಅಂತ ನಿನ್ನ ಆಕ್ರೋಶದಲ್ಲಿ ನೀನು ಆ ಲಘುವಾಗಿ ಮಾತಾಡಿದ್ರೆ ನನಗೆ ಇನ್ನೂ ಓಟ್ ಹೆಚ್ಚಾಯ್ತದೆ ಹೊರತು ಇಲ್ಲಿ ಈ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಎಲ್ಲ ನಿಂತವರೇ ಗೊತ್ತಿದೆ ನನಗೆ ಈಗೆಲ್ಲ ರಾಮನಗರದಿಂದ ನನ್ನ ಜಿಲ್ಲೆಯನ್ನು ಖಾಲಿ ಮಾಡಿಸಬೇಕು ಅಂತ ಹೇಳಿ ದುಡಿಮೆ ಇದೆ ರಾಮನಗರ ಜಿಲ್ಲೆಗೆ ದೇವೇಗೌಡರ ಕುಟುಂಬ ದುಡಿಮೆ ಇದೆ ಜನಗೂ ಗೊತ್ತು ಅದು ದೇವೇಗೌಡರ ಕುಟುಂಬ ಕೊಟ್ಟಿರೋ ಕೊಡುಗೆ ಏನು ಈ ಮುಳುಗರೇ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ।